ಓಕೆ ಎಸ್. ಈಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಎನ್ಎ ಮತ್ತೆ ಹಿಸ್ಟೋನ್ ಆಕ್ಟೋಮರ್ ಅನ್ನ ಹೆರಡ್ ಮಾಡಿರುವಂತಹ ಇನ್ನೊಂದು ಪ್ರೋಟೀನ್ ಬರುತ್ತೆ, ಅದಕ್ಕೆ ಎಚ್ ಒನ್ ಪ್ರೋಟೀನ್ ಅಂತ ಹೇಳ್ತೀವಿ ನಾವು. ಓಕೆ ಎಸ್, ಹಿಯರ್ ಡಿಎನ್ಎ ಅಂಡ್ ಹಿಸ್ಟೋನ್ ಆಕ್ಟೋಮರ್ ಹಿಸ್ಟೋನ್ ಪ್ರೋಟೀನ್ಸ್ ಹೆಲ್ಡ್ ಬೈ ಎನದರ್ ಪ್ರೋಟೀನ್ ಎನದರ್ ಪ್ರೋಟೀನ್ ಕಾಲ್ಡ್ ಕಾಲ್ಡ್ ಎಚ್ ಒನ್ ಪ್ರೋಟೀನ್. ಓಕೆ, ಅದಕ್ಕೆ ಇಲ್ಲಿ ಹೆಸರು ಯಾವುದೋ ತಗೊಳ್ಳಿಲ್ಲ. ಇಲ್ಲಿ ನಾನು ಹೇಳಿದ ಎಚ್ ಟು ಎ ಎಚ್ ಟು ಬಿ ಎಚ್ ತ್ರೀ ಎಚ್ ಫೋರ್ ಹಿಂಗೆ ನಾವು ಹಿಂದೆ ಇರುತ್ತೆ, ಟೋಟಲ್ 8 ಸೆಟ್ಸ್ ಇರುತ್ತೆ ಅದು. ಓಕೆ, ದಯವಿಟ್ಟು ಇದನ್ನ ಎಕ್ಸಾಮ್ ನಲ್ಲಿ ಡ್ರಾ ಮಾಡಬೇಡ್ರಿ, ಡ್ರಾ ಮಾಡಬೇಕಾಗಿರೋ ಡೈಗ್ರಾಮ್ ಇದು. ಓಕೆ, ಇನ್ನು ಅದರ ಜೊತೆಗೆ ದ ಡಿಎನ್ಎ ಡಿಎನ್ಎ ಫೌಂಡ್ ಬಿಟ್ವೀನ್ ಟೂ ನ್ಯೂಕ್ಲಿಯೋಸ್ ಈಸ್ ಕಾಲ್ಡ್ ಲಿಂಕರ್ ಡಿಎನ್ಎ ಲಿಂಕರ್ ಡಿಎನ್ಎ ಅಂತ ಕರಿತೀವಿ. ಓಕೆ, ಸೀಲ್ ನೋಡಿ, ಎರಡು ನ್ಯೂಕ್ಲಿಯೋಸ್ ಮಧ್ಯೆ ಇರುತ್ತಲ್ಲ, ಇದನ್ನ ನಾವೇನಪ್ಪ ಅಂದ್ರೆ ಲಿಂಕರ್ ಡಿಎನ್ಎ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ಲಿ ಇಟ್ ಕನ್ಸಿಸ್ಟ್ ಆಫ್ ಅ ವೆರಿ ಫ್ಯೂ ಬೇಸ್ ಪೇರ್ಸ್. ಅದಕ್ಕೆ ನೋಡಿ, ಟರ್ಮ್ಸ್ ಅದರಲ್ಲಿ 200 ಬೇಸ್ ಪೇರ್ಸ್ ಇತ್ತು ಅಂದ್ರೆ ಹಾರ್ಡ್ಲಿ ಏನಪ್ಪ ಅಂದ್ರೆ 150 ಬೇಸ್ ಪೇರ್ಸ್ ಇರುತ್ತೆ ಅಂತ ಹೇಳ್ಬೋದು, ಈವನ್ ಲೆಸ್, ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಲಿಂಕರ್ ಡಿಎನ್ಎ ಅಂತ ಹೇಳ್ಬೋದು. ಈಗ ನ್ಯೂಕ್ಲಿಯೋಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಟು ಕ್ರೊಮಾಟಿನ್ ಫೈಬರ್, ಇಟ್ ಲುಕ್ಸ್ ಲೈಕ್ ಬೀಡ್ಸ್ ಆನ್ ಸ್ಟ್ರಿಂಗ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ನಾನು ಆಗಲೇ ಹೇಳಿದ್ದೀನಿ ಇಲ್ಲಿ ಏನು ಅಂತಂದ್ರೆ ಬೀಡ್ಸ್ ಆನ್ ಸ್ಟ್ರಿಂಗ್, ಇದೆಯಲ್ಲಿ ಕ್ರೊಮಾಟಿನ್ ಫೈಬರ್ ಒಳಗೆ. ಓಕೆ ಎಸ್, ನ್ಯೂಕ್ಲಿಯೋಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ನ್ಯೂಕ್ಲಿಯೋಸೋಮ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಓಕೆ, ನ್ಯೂಕ್ಲಿಯೋಸೋಮ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಟು ಅ ಕ್ರೊಮ್ಯಾಟಿನ್ ಫೈಬರ್ ಟು ಅ ಕ್ರೊಮ್ಯಾಟಿನ್ ಫೈಬರ್ ಇಟ್ ಲುಕ್ಸ್ ಲೈಕ್ ಇಟ್ ಲುಕ್ಸ್ ಲೈಕ್ ಬೀಡ್ಸ್ ಆನ್ ಸ್ಟ್ರಿಂಗ್ ಬೀಡ್ಸ್ ಆನ್ ಸ್ಟ್ರಿಂಗ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಓಕೆ ಎಸ್, ಈಗ 5 ಮಾರ್ಕ್ಸ್ ಗೆ ಆರಾಮಾಗಿ ಇಷ್ಟು ನೀವು ಬರೆಯಬಹುದು. ಓಕೆ, ಎಕ್ಸಾಮ್ ನೋಡಿ ಹೇಳಿದ್ರ ರೈಟ್ ಶಾರ್ಟ್ ನೋಟ್ಸ್ ಆನ್ ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಹೆಲಿಕ್ಸ್ ಕೇಳಿದ್ರು 5 ಮಾರ್ಕ್ಸ್ ಗೆ, ಅದು ಯು ಕ್ಯಾರಿಯೋಟ್ಸ್, ನೀವು ಕನ್ಫ್ಯೂಷನ್ ಬೇಡ ಬೇಡ, ಪ್ರೋ ಕ್ಯಾರಿಯೋಟ್ಸ್ ಅಂತ ಬರಲ್ಲ. ಓಕೆ, ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಹೆಲಿಕ್ಸ್ ಇನ್ ಯು ಕ್ಯಾರಿಯೋಟ್ಸ್, ಡೈರೆಕ್ಟ್ ಕ್ವಶನ್, ಏನ್ ಸಮಸ್ಯೆ ಇಲ್ಲ. ಇನ್ನ ಇನ್ನೊಂದು ಇಂಡೈರೆಕ್ಟ್ ಕ್ವಶನ್ ಏನಪ್ಪ ಅಂದ್ರೆ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್ ಮಾಡೆಲ್ ಆಫ್ ಡಿಎನ್ಎ. ಪ್ಲೀಸ್ ನೆನ್ಪಿಟ್ಕೊಳ್ರಿ, ಬಹಳಷ್ಟು ಮಕ್ಕಳು ಏನಪ್ಪ ಅಂದ್ರೆ 1 ವರ್ಷ ಕೇಳಿದಾರ ನ್ಯೂಕ್ಲಿಯೋಸೋಮ್ ಮಾಡೆಲ್ ಆಫ್ ಡಿಎನ್ಎ. ಅವಾಗ ಏನ್ ಮಾಡಿದಾರೆ ಅಂದ್ರೆ ಎಲ್ಲರೂ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ ಡಿಎನ್ಎ ಬರೀತೀರ, ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ ಡಿಎನ್ಎ ಅಲ್ಲ, ನ್ಯೂಕ್ಲಿಯೋಸೋಮ್ ಮಾಡೆಲ್ ಆಫ್ ಡಿಎನ್ಎ ಅಂದ್ರೆ ಇಟ್ ಡಿಸ್ಕ್ರೈಬ್ ಅಬೌಟ್ ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಹೆಲಿಕ್ಸ್. ಈಗ ನಿಮ್ಗೆ ಗೊತ್ತಾಯ್ತು ನ್ಯೂಕ್ಲಿಯೋಸೋಮ್ ಅಂದ್ರೆ ಏನು ಅಂತೇಳಿ. ಓಕೆ ಎಸ್, ಈಗ 5 ಮಾರ್ಕ್ಸ್ ಕೇಳಿದ್ರೆ ಏನ್ ಬರೀಬೇಕು, ಇಷ್ಟು ಪಾಯಿಂಟ್ಸ್ ನಿಮ್ ಎದುರಿಗಿದೆ. ವೆರಿ ಸಿಂಪಲ್, ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಇನ್ ಯು ಕ್ಯಾರಿಯೋಟ್ಸ್ ಈಸ್ ಮೋರ್ ಕಾಂಪ್ಲೆಕ್ಸ್. ನೀವು ಬರೆದ್ರೆ ನಡೀತದೆ, ಬಿಟ್ಟರು ನಡೀತದೆ, ಏನು ಸಮಸ್ಯೆ ಇಲ್ಲ. ಫಸ್ಟ್ ಪಾಯಿಂಟ್ ನಾವು ಇಲ್ಲಿ ಅರೈಸ್ ಮಾಡ್ಕೋಬೇಕಾಗಿದೆ ಅಂತ ಅಂದ್ರೆ ನ್ಯೂಕ್ಲಿಯೋಸೋಮ್ ಹೆಂಗ್ ಅರೈಸ್ ಮಾಡ್ಕೊಳ್ತೀವಿ ಅಂತಂದ್ರೆ, ಇನ್ ಯು ಕ್ಯಾರಿಯೋಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಡಿಎನ್ಎ ಇಸ್ ಅಸೋಸಿಯೇಟೆಡ್ ವಿತ್ ಅ ಸೆಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಪ್ರೋಟೀನ್ಸ್. 1 ವರ್ಷ ನೀಟ್ ಒಳಗು ಕೇಳಿದ್ರು ಈ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಬೇಸಿಕ್ ಯಾಕೆ ಇರುತ್ತೆ ಅಂತಂದ್ರೆ, ಬಿಕಾಸ್ ಆಫ್ ರಿಚ್ ಇನ್ ಲೈಸಿನ್ ಅಂಡ್ ಅರ್ಜಿನೈನ್. ಓಕೆ, ಈ ಬೇಸಿಕ್ ಪ್ರೋಟೀನ್ಸ್ ರಿಚ್ ಇನ್ ಅರ್ಜಿನೈನ್ ಅಂಡ್ ಲೈಸಿನ್. ಓಕೆ, ಇವು ಏನಪ್ಪ ಅಂದ್ರೆ ಅಮೈನೋ ಆಸಿಡ್ಸ್, ಅರ್ಜಿನೈನ್ ಅಂಡ್ ಲೈಸಿನ್. 1 ವರ್ಷ ನೀಟ್ ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಓಕೆ, ದಿ ಹಿಸ್ಟೋನ್ ಪ್ರೋಟೀನ್ ದೇ ಆರ್ ಬೇಸಿಕ್ ನೇಚರ್ ಬಿಕಾಸ್ ಆಫ್ ವಿಚ್ ಅಮೈನೋ ಆಸಿಡ್ಸ್?
ಅರ್ಜಿನೈನ್ ಮತ್ತೆ ಲೈಸಿನ್ ನೆನ್ಪಿಟ್ಕೋಬಹುದು. ಎಲ್ ವೈ ಎಸ್ ಐ ಎನ್ ಇ ಎಸ್ ಎ ಆರ್ ಜಿ ಐ ಜಿ ಎನ್ ಐ ಎನ್ ಇ ಎಸ್ ಓಕೆ ಎಸ್ ಅರ್ಜಿನೈನ್ಸ್ ಇವೆರಡು ಪ್ರೋಟೀನ್ಸ್ ಏನಪ್ಪ ಅಂದ್ರೆ ಇದರೊಳಗೆ ರಿಚ್ ಇರುತ್ತೆ. ಓಕೆ ಫಸ್ಟ್ ಪಾಯಿಂಟ್ ಏನಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಇನ್ ಯು ಕ್ಯಾರಿಯೋಟ್ಸ್ ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಇಸ್ ಅಸೋಸಿಯೇಟೆಡ್ ವಿತ್ ಅ ಸೆಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಪ್ರೋಟೀನ್ ಕಾಲ್ಡ್ ಹಿಸ್ಟೋನ್ಸ್. ಆ ಹಿಸ್ಟೋನ್ ಪ್ರೋಟೀನ್ ಅನ್ನ ಆಕ್ಟೋಮರ್ ಅಂತ ಹೇಳ್ತೀವಿ. ಓಕೆ ಹಿಸ್ಟೋನ್ ಪ್ರೋಟೀನ್ ಮತ್ತೆ ಪಾಸಿಟಿವ್ ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಎರಡೂ ಸೇರ್ಕೊಂಡು ಒಂದು ಸ್ಟ್ರಕ್ಚರ್ ಯೂನಿಟ್ ಫಾರ್ಮ್ ಮಾಡುತ್ತೆ ನ್ಯೂಕ್ಲಿಯೋಸೋಮ್ ಅಂತೀವಿ. ಓಕೆ ಯೂಕ್ಯಾರಿಯೋಟ್ಸ್ ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಇಸ್ ಅಸೋಸಿಯೇಟೆಡ್ ವಿತ್ ಅ ಸೆಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಪ್ರೋಟೀನ್ಸ್ ಕಾಲ್ಡ್ ಹಿಸ್ಟೋನ್ ಪ್ರೋಟೀನ್ಸ್ ಫಾರ್ಮ್ಸ್ ಮೆನಿ ಸ್ಟ್ರಕ್ಚರಲ್ ಯೂನಿಟ್ ಕಾಲ್ಡ್ ನ್ಯೂಕ್ಲಿಯೋಸೋಮ್. ಈ ಪಾಯಿಂಟ್ ಅನ್ನು ರೈಸ್ ಮಾಡ್ಕೊಂಡು ಆರಾಮಾಗಿ ಎರಡು ಹೇಳ್ಬೋದು. ಈಗ ಹಿಸ್ಟೋನ್ ಆಕ್ಟೋಮರ್ ಅಂತ ಬಂತಲ್ಲಿ ಹಿಸ್ಟೋನ್ ಆಕ್ಟೋಮರ್ ಬರೀತಾರೆ. ಹಿಸ್ಟೋನ್ ಆಕ್ಟೋಮರ್ ಇಸ್ ಅ ಮೇಡ್ ಅಪ್ ಆಫ್ ಏಟ್ ಪ್ರೋಟೀನ್ಸ್ ಆಫ್ ಫೋರ್ ಟೈಪ್. ಇಲ್ಲಾಂದ್ರೆ ಹಿಸ್ಟೋನ್ ಆಕ್ಟೋಮರ್ ಇಸ್ ಅ ಆರ್ಗನೈಸ್ಡ್ ಸೆಟ್ ಆಫ್ ಏಟ್ ಪ್ರೋಟೀನ್ ಆಫ್ ಫೋರ್ ಟೈಪ್ಸ್. ಏಟ್ ಪ್ರೋಟೀನ್ಸ್ ಯಾವ್ದಾವ್ದು ಅಂದ್ರೆ ಸಾರಿ ಫೋರ್ ಟೈಪ್ ಯಾವ್ದಾವ್ದು ಅಂದ್ರೆ ಎಚ್ ಟು ಎ ಎಚ್ ಟು ಬಿ ಎಚ್ ತ್ರೀ ಎಚ್ ಫೋರ್ ಹಿಸ್ಟೋನ್ ಪ್ರೋಟೀನ್ಸ್ ಎಚ್ ಅದ್ರದ್ದು ಎರಡು ಸೆಟ್ಸ್ ಇರುತ್ತೆ. ಅವಾಗ ನೀವು ಹೇಳ್ತೀರಾ ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಈಸ್ ರಾಪ್ಡ್ ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಪ್ರೋಟೀನ್ಸ್ ಟು ಫಾರ್ಮ್ ಸ್ಟ್ರಕ್ಚರ್ ಫಾರ್ ನ್ಯೂಕ್ಲಿಯಸ್. ಓಕೆ ಈಗ ಡಿಎನ್ಎ ಈಸ್ ಟೇಕ್ಸ್ ಟೂ ಟರ್ನ್ಸ್ ಅರೌಂಡ್ ದಿ ಹಿಸ್ಟೋನ್ ಆಕ್ಟೋಮರ್. ಎರಡು ಸುತ್ತು ಇರೋದನ್ನ ನಾವೀಗ ಅಬ್ಸರ್ವ್ ಮಾಡಬಹುದು ಡೈಗ್ರಾಮ್ ಅಲ್ಲಿ. ಒಂದು ಎರಡು ಎರಡು ಸುತ್ತು ಹಾಕೊಂಡಿರುತ್ತೆ. ಓಕೆ ಈ ಎರಡು ಸುತ್ತೊಳಗೆ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ ಅಂದ್ರೆ 200 ಬೇಸ್ ಪೇರ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಡಿಎನ್ಎ ಮತ್ತೆ ಹಿಸ್ಟೋನ್ ಪ್ರೋಟೀನ್ಸ್ ಅನ್ನ ನಾನು ಇಲ್ಲಿ ತೋರಿಸಿದೀನಿ ನೀವು ಬುಕ್ ಒಳಗೂ ಇದೆ ಡೈಗ್ರಾಮ್. ಡಿಎನ್ಎ ಮತ್ತೆ ಹಿಸ್ಟೋನ್ ಪ್ರೋಟೀನ್ಸ್ ಎರಡೂ ಅಂದ್ರೆ ಈ ಒಂದ್ ಕಡೆ ಸುತ್ತಿನ ಮೇಲೆ ಅದು ಓಪನ್ ಆಗಬಾರದು ಅಂತ ಹೇಳಿ ಹೆಲ್ಡ್ ಟುಗೆದರ್ ಬೈ ಒನ್ ಪ್ರೋಟೀನ್ ಕಾಲ್ಡ್ ಎಚ್ ಒನ್ ಪ್ರೋಟೀನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಡಿಎನ್ಎ ಫಾರ್ಮ್ ಬಿಟ್ವೀನ್ ಟೂ ನ್ಯೂಕ್ಲಿಯೋಸೋಮ್ ದಟ್ ಇಸ್ ಟು ಬಿ ಕಾಲ್ಡ್ ಲಿಂಕರ್ ಡಿಎನ್ಎ ಅಂತ ಹೇಳ್ತೀವಿ. ಓಕೆ ಇದೇ ನ್ಯೂಕ್ಲಿಯೋಸೋಮ್ ಕ್ಲೋಸ್ಲಿ ಪ್ಯಾಕ್ ಆದಾಗ ಕ್ರೊಮ್ಯಾಟಿನ್ ಫೈಬರ್ಸ್ ಒಳಗೆ ಓಕೆ ನಾವೇನು ದಾರದಲ್ಲಿ ಗುಂಡುಗಳನ್ನ ಹಾಕಿರ್ತೀವಿಲ್ಲ ಆ ತರ ಏನಪ್ಪಾ ಅಂದ್ರೆ ಇಟ್ ಲುಕ್ಸ್ ಲೈಕ್ ಬೀಡ್ಸ್ ಆನ್ ಸ್ಟ್ರಿಂಗ್ ಎಲ್ಲಿ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಓಕೆ ಅದೇ ಕಾರಣಕ್ಕೆ ಇನ್ನೊಂದ್ ಕಡೆ ಹೇಳ್ಬೋದು ಆ ತರ ಬೀಡ್ಸ್ ಆನ್ ಸ್ಟ್ರಿಂಗ್ ಪ್ರೊಕ್ಯಾರಿಯೋಟಿಕ್ ಡಿಎನ್ಎ ಒಳಗಿರಲ್ಲ. ಓಕೆ ವೈ ದರ್ ವಿಲ್ ಬಿ ಡಿಫರೆನ್ಸ್ ಇನ್ ದ ಡಯಾಮೀಟರ್ ಆಫ್ ಡಿಎನ್ಎ ಟೂ ಟೈಪ್ಸ್ ಆಫ್ ಡಯಾಮೀಟರ್ ಫೌಂಡ್ ಇನ್ ಯೂಕ್ಯಾರಿಯೋಟಿಕ್ ಡಿಎನ್ಎ ಬಿಕಾಸ್ ಎಲ್ಲಿ ಆ ಹಿಸ್ಟೋನ್ ಆಕ್ಟೋಮರ್ ಇರುತ್ತೆ ಅಲ್ಲಿ ಡಯಾಮೀಟರ್ ಜಾಸ್ತಿ ಬರುತ್ತೆ ಎಲ್ಲಿ ಬರೀ ಕ್ರೊಮ್ಯಾಟಿನ್ ಇರುತ್ತೆ ಅಲ್ಲಿ ಬರಲ್ಲ. ಅದಕ್ಕೆ ಅಂದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ಡಿಎನ್ಎ ಎರಡು ಸುತ್ತ ಆಗೋದ್ರಿಂದ ಪ್ಯಾಕ್ ಆಯ್ತು. ಓಕೆ ಈ ತರ ಲಾಂಗ್ ಲೆಂತ್ ಆಫ್ ಡಿಎನ್ಎ ಅಪ್ರಾಕ್ಸಿಮೇಟ್ 1.75 ಮೀಟರ್ ಲೆಂತ್ ಆಫ್ ಡಿಎನ್ಎ ಹ್ಯೂಮನ್ ಡಿಎನ್ಎ ಇಸ್ ಗೋಯಿಂಗ್ ಟು ಫಿಟ್ ಇನ್ ಅ ವೆರಿ ಸ್ಮಾಲ್ ಮೈಕ್ರಾನ್ ಸೈಜ್ ನ್ಯೂಕ್ಲಿಯಸ್. ಓಕೆ ಮಸ್ಟು ಸ್ಮಾಲ್ ನ್ಯೂಕ್ಲಿಯಸ್ ಒಳಗೆ ಪ್ಯಾಕ್ ಆಗ್ಲಿಕ್ಕೆ ಈ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಕಾರಣ ಅಂತ ಹೇಳಿ ಹೇಳ್ಬಹುದು. ಇಷ್ಟು ನಾವೇನಪ್ಪ ಅಂದ್ರೆ ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಇನ್ ಯು ಕ್ಯಾರಿಯೋಟ್ಸ್. ಇದು ಒಂದ್ ಕಡೆ ಆದ್ರೆ ಕ್ರೋಮೋಸೋಮ್ಸ್ ಫಾರ್ಮ್ ಆಗ್ಬೇಕಾದ್ರೆ ಬೇರೆ ಮತ್ತೆ ಅವಾಗ ನಾನ್ ಇಸ್ಟೋನ್ ಪ್ರೋಟೀನ್ಸ್ ಕೊಯ್ಲ್ ಆಗುತ್ತೆ. ಅದು ನೆಕ್ಸ್ಟ್ ನೋಡೋಣ. ಈಗ ಇಷ್ಟು ನೀವೇನಪ್ಪ ಅಂದ್ರೆ 5 ಮಾರ್ಕ್ಸ್ ಗೆ ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಲೀಕ್ಸ್ ಬರೀಬೇಕು.